ತರೀಕೆರೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಫೈಟ್ ಮುಂದುವರೆದಿದೆ. ಟಿಕೆಟ್ ಘೋಷಣೆ ಇನ್ನೂ ಕೂಡ ಆಗಿಲ್ಲ. ಎರಡನೇ ಪಟ್ಟಿಯಲ್ಲೂ ತರೀಕೆರೆ ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಆಗಿಲ್ಲ. ಮೂರನೇ ಪಟ್ಟಿಯಲ್ಲಿ ತರೀಕೆರೆ ಟಿಕೆಟ್ ಘೋಷಣೆ ಆಗುತ್ತೆ. ಆದರೆ ಆ ಘೋಷಣೆಗೂ ಮುನ್ನವೇ ಯಾರಿಗೆ ಟಿಕೆಟ್ ಅನ್ನೋ ಫೈಟ್ ಇದೆ, ಅಸಮಾಧಾನ ಕೂಡ ಸ್ಫೋಟ ಆಗಿದೆ. ತರೀಕೆರೆಯ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನೋ ಪಟ್ಟು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿದೆ. ಟಿಕೆಟ್ಗಾಗಿ ಒಂದಿಷ್ಟು ಅಸಮಾಧಾನ ಕೂಡ ಕಾರ್ಯಕರ್ತರಲ್ಲಿ ಕಂಡು ಬರ್ತಾ ಇದೆ. ದೊರ್ನಾಳ್ ಪರಮೇಶ್ ಗೆ ಟಿಕೆಟ್ ಕೊಡಿ ಅಂತ ಹೇಳಿ ಪಟ್ಟು ಹಿಡ್ಕೊಂಡಿದ್ದಾರೆ ಒಂದಿಷ್ಟು ಜನ ಕಾರ್ಯಕರ್ತರು. ಅಜ್ಜಂಪುರ ಪಟ್ಟಣದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಗೆ ತರೀಕೆರೆ ಕ್ಷೇತ್ರದ ಟಿಕೆಟ್ ಈಗ ಸದ್ಯಕ್ಕೆ ತಲೆನೋವಾಗಿ ಕಾಣ್ತಾ ಇದೆ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಪ್ರಶ್ನೆ ಜೊತೆಗೆ ಮೂರನೇ ಪಟ್ಟಿಯಲ್ಲಿ ಈ ಕ್ಷೇತ್ರವನ್ನು ತಂದಿಟ್ಟಿದ್ದು ಕೂಡ ಅದಕ್ಕೆ ಈ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿ. ಸೋ ಇದನ್ನ ಬಂಡಾಯ ಶಮನ ಹೇಗಾಗುತ್ತೆ, ರಾಜ್ಯ ಬಿಜೆ ಕಾಂಗ್ರೆಸ್ ಬಂಡಾಯವನ್ನು ಯಾವ ರೀತಿಯಲ್ಲಿ ಶಮನ ಮಾಡುತ್ತೆ, ಅಥವಾ ಬಂಡಾಯದ ಬಿಸಿ ಅವರಿಗೆ ಹೇಗೆ ಮುಟ್ಟುತ್ತೆ, ಕಾದು ನೋಡಬೇಕು. ಇವತ್ತು ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ನಡೆದಿರುವಂತಹ ಒಂದಿಷ್ಟು ಕಾರ್ಯಕರ್ತರ ಪ್ರತಿಭಟನೆಯ ದೃಶ್ಯಗಳು. ಕಾಂಗ್ರೆಸ್ ಪಾರ್ಟಿಯಿಂದ ಪತ್ರವನ್ನು ಕೊಟ್ಟಿದ್ದೆ, ಆದರೆ ಈ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ